ಸತ್ಯಮೋಹಿನಿಯೆಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಜುಲೈ 1ರಿಂದ ಶಾಲಾ ಕಾಲೇಜುಗಳನ್ನು ಪುನರಾರಂಭಿಸಬೇಕೆಂದು ರಾಜ್ಯ ಸರ್ಕಾರ ಚಿಂತನೆ ಮಾಡುತ್ತಿದೆ. ಆದರೆ ಇಲ್ಲಿಯ ಜನರ ಅಭಿಪ್ರಾಯಗಳ ಬಗ್ಗೆ ಒಂದು ನಾಲ್ಕು ಮಾತನ್ನು ಕೇಳೋಣ. ಸ್ಕೂಲ್ ತೆಗೆಯಬೇಕು ಅಥವಾ ಬೇಡ, ಇದರ ಬಗ್ಗೆ ಜನರ ಜೊತೆ ಮಾತನಾಡೋಣ. ಜುಲೈ 1ರಿಂದ ಸ್ಕೂಲ್ ಪ್ರಾರಂಭ ಮಾಡಬೇಕು, ಅದರ ಬಗ್ಗೆ ಮಾತನಾಡೋಣ. ಏನು ಈ ಕರೋನಾ ಮಹಾಮಾರಿ ಇಡೀ ವಿಶ್ವಕ್ಕೆ ಒಕ್ಕರಿಸಿದೆ. ಈಗ ಜನಜೀವನ ಸ್ವಲ್ಪ ಎಲ್ಲೋ ಅದರಿಂದ ಸಹಜ ಸ್ಥಿತಿಯತ್ತ ಬರ್ತಾ ಇದ್ದಾರೆ. ಆದರೆ ಈ ಶಾಲಾಗಳು ಚಿಕ್ಕ ಮಕ್ಕಳು ಇರೋದ್ರಿಂದ ಜುಲೈ 1ಕ್ಕೆ ಪ್ರಾರಂಭಿಸೋದು ಬೇಡ ಅಂತ ನಾನಷ್ಟೇ ಅಲ್ಲದೆ ರಾಜ್ಯದ ಚಿಂತಕರು, ಸಾಹಿತಿಗಳು, ಸಾಕಷ್ಟು ಉದ್ಯಮಿದಾರರು, ಸಾಕಷ್ಟು ಒಂದು ಪ್ರತಿಭಾವಂತರು ಈ ಸದ್ಯಕ್ಕೆ ಸಣ್ಣ ಮಕ್ಕಳಲ್ಲಿ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಆಗಿರೋದಿಲ್ಲ, ಅದ್ರ ಜೊತೆ ಸ್ಯಾನಿಟೈಸರ್ನ ಒಂದು ಬಳಸೋದು ಸ್ವಲ್ಪ ಕಡಿಮೆ ಇರುತ್ತೆ. ಹೀಗಾಗಿ ತಕ್ಷಣವೇ ಏನು ಜುಲೈ 1ನ ಪ್ರಾರಂಭಿಸ್ತಾ ಇರುವಂಥ ಸರ್ಕಾರ ಕೈ ಬಿಡಬೇಕು. ಇದು ಭಾಳ ಪ್ರಮುಖವಾದಂಥ, ಇಲ್ಲಾಂದರೆ ಭಾಳ ದೊಡ್ಡ ಮಟ್ಟಕ್ಕೆ ವಿಕೋಪಕ್ಕೆ ಹೋಗಬೇಕಾಗತ್ತೆ. ನಾವು ದೊಡ್ಡ ಒಂದು ಭಯಂಕರ ಒಂದು ಸಮಸ್ಯೆಯನ್ನು ನಾವು ಎದುರಿಸ್ಬೇಕಾಗತ್ತೆ. ಹಾಗಾಗಿ ತಕ್ಷಣವೇ ಜುಲೈ 1ರ ಒಂದು ಶಾಲೆ ಪ್ರಾರಂಭವನ್ನು ಕೈ ಬಿಡಬೇಕು ಅನ್ನೋಂಥ ಸರ್ಕಾರ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ಏನು ಈ ಆನ್ಲೈನ್ ವಿದ್ಯಾಭ್ಯಾಸ ಅನ್ನುವಂಥದ್ದು ಏನೋ ಮಾಡ್ತಾ ಇದ್ದಾರೆ ಶಾಲೆಗಳಲ್ಲಿ, ಅದು ಈ ಸರ್ಕಾರಿ ಶಾಲೆಗಳಲ್ಲಿ ಅತ್ಯಂತ ಬಡ ಮಕ್ಕಳೇ ಹೋಗುವಂಥ ಸಂದರ್ಭದೊಳಗಡೆ ಒಂದು ಈ ಕರೋನಾ ಸಂದರ್ಭದೊಳಗೆ ದಿನನಿತ್ಯದ ಒಂದು ಒಪ್ಪತ್ತಿನ ಊಟದ್ದು ಸಹ ಅಷ್ಟೊಂದು ಪರಿಸ್ಥಿತಿ ಚಿಂತಾಜನಕವಾಗಿರುತ್ತೆ. ಹಾಗಾಗಿ ಈಗ ರಾಜ್ಯ ಸರ್ಕಾರ ಜುಲೈ 1ರಿಂದ ಸ್ಕೂಲ್ ಪ್ರಾರಂಭ ಮಾಡಬೇಕಂತ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ರಾಜ್ಯ ಸರ್ಕಾರಕ್ಕೆ ನಾವು ಒಬ್ಬ ಸಾರ್ವಜನಿಕವಾಗಿ ಇಚ್ಛಪಡ್ತೀನಿ. ಏನಪ್ಪ ಅಂತಂದರೆ ಸುಮಾರು ಒಂದು 6 ತಿಂಗಳಾದರೂ ಇದು ಸ್ಕೂಲನ್ನು ತೆಗಿಬಾರಂತ ನಮ್ಮ ಅಭಿಪ್ರಾಯ. ಯಾಕಪ್ಪ ಅಂತಂದರೆ ಚಿಕ್ಕ ಮಕ್ಕಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಅದು ಸೋಷಿಯಲ್ ಡಿಸ್ಟೆನ್ಸ್ ಮಾಡೋಕ್ಕೆ ಆಗೋದಿಲ್ಲ, ಆನಂತರ ಸ್ಯಾನಿಟೈಸರ್ ಯೂಸ್ ಮಾಡಲಿಕ್ಕೆ ಆಗಂಗಿಲ್ಲ, ಚಿಕ್ಕ ಮಕ್ಕಳಿಗೆ ಗುರುತು ಆಗಂಗಿಲ್ಲ. ಅದಕ್ಕಾಗಿ ದಯವಿಟ್ಟು ಒಂದು 6 ತಿಂಗಳು ನೀವು ಮುಂದಾಗಿ ಭಾಳ ಒಳ್ಳೆಯದಂತ ನಮ್ಮ ಅಭಿಪ್ರಾಯ. ಈಗ ಜುಲೈ 1ರಿಂದ ಸ್ಕೂಲ್ ಪ್ರಾರಂಭ ಮಾಡಬೇಕಂತ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಕಸ್ತೂರಿ ಸ್ವಾಮಿ, ಕನ್ನಡ ಹೋರಾಟಗಾರರು, ಸಮಾಜ ಸೇವಕರು. ಈಗ ಜುಲೈ ಪ್ರತಿ ವರ್ಷದಂತೆ ಈ ವರ್ಷನೂ ಜೂನ್ 1ತಾರೀಕಿಗೆ ಶಾಲೆಗಳು ಪ್ರಾರಂಭ ಆಗಬೇಕಾಗಿತ್ತು. ಆದರೆ ಮಹಾಮಾರಿ ಅನ್ನೋ ಒಂದು ಕೊರೋನಾ ರೋಗದಿಂದ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು ಅಂತೇಳಿ ಎಲ್ಲ ಸರ್ಕಾರದವರು ಮತ್ತು ಶಿಕ್ಷಕರು ಎಲ್ಲರೂ ಸೇರಿಕೊಂಡ ಶಾಲೆನ ಮುಂದೆ ಹಾಕಿದ್ದಾರೆ. ಮುಂದೆ ಹಾಕಿದ್ರು ಜುಲೈ 1ರಿಂದ ಚಾಲು ಮಾಡಬೇಕನ್ನೋ ಒಂದು ಮಾತನ್ನು ಈಗಾಗಲೇ ಸರ್ಕಾರ ಜನರ ಮುಂದೆ ಇಡ್ತಾ ಇದೆ. ಆದರೆ ಅದು ಜುಲೈಕನ್ನು ಶಾಲೆ ಚಾಲು ಮಾಡಬಾರ್ದು ಅಂತ ನಮ್ಮ ಅಭಿಪ್ರಾಯ. ಈಗ ಜುಲೈ 1ರಿಂದ ಸ್ಕೂಲ್ನ ಶಾಲಾ ಶುರು ಮಾಡಬೇಕಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಏನಿಲ್ಲ, ಈಗ ಮೊನ್ನೆ ಜೂನ್ 1ಗೆ ಶಾಲೆ ಚಾಲು ಆಗಬೇಕಿತ್ತು, ಬಟ್ ಆಗಿಲ್ಲ. ಯಾಕಂದರೆ ಈಗ ಕರೋನಾ ಮಹಾಮಾರಿ ರೋಗ ಈ ಥರ ಆಗೈತಲ್ಲ, ಈ ಥರ ಬಗ್ಗೆ ಎಲ್ಲರೂ ವಿಚಾರ ಮಾಡ್ತಾ ಇದ್ದಾರೆ. ಆಮೇಲೆ ಮೊನ್ನೆ ಮಿನಿಸ್ಟರ್ ಸರ್ ಅಂದರು ಇಲ್ಲ ಜುಲೈ 1ಗೆ ಅಂತ, ಇದು ಆಗಬಾರ್ದು. ಯಾಕಂದರೆ 1 ವರ್ಷ 6 ತಿಂಗಳು ನಮ್ಮ ಹುಡುಗರ ಭವಿಷ್ಯ ಹಾಳಾದ್ರೆ ನಡೀತೈತೆ ನಮಗೆ. ಯಾಕಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ, ಯಾಕಂದ್ರೆ ಒಂದು ಕ್ಲಾಸ್ನ್ಯಾಗ 50 ಹುಡುಗರು 40 ಹುಡುಗರು ಇರ್ಬೋದು, ಮತ್ತು ಒಂದು ಸ್ಕೂಲ್ನ್ಯಾಗ 1000 ಹುಡುಗರು ಇರ್ಬೋದು. ಅದು ಮೇಂಟೆನೆನ್ಸ್ ಆಗಂಗಿಲ್ಲ, ಯಾಕಂದರೆ ಸೋಷಿಯಲ್ ಡಿಸ್ಟೆನ್ಸ್ ಯಾರೂ ಮೇಂಟೈನ್ ಮಾಡ್ತಾ ಇಲ್ಲ. ಆಮೇಲೆ ಇದು ಸ್ಯಾನಿಟೈಸರ್ ಅದು ಇದು ಅದು ಎಲ್ಲರಿಗೆ ಆಗಂಗಿಲ್ಲ. ಆಮೇಲೆ ನಮಗೆ ನೋಡಿದ್ರೆ ಈ ಥರ ಎಲ್ಲ ಇದು ಪ್ರಾಬ್ಲಮ್ ಬರ್ತಾ ಇದೆ ನೋಡಿ, ನಮಗೆ ತುಂಬ ಟೆನ್ಷನ್ ಆಗಿಬಿಟ್ಟೈತೆ. ನಮ್ಮ ಹುಡುಗರು ಶಾಲೆ ಹೋಗಿಲ್ ಕೂಡಲೇ ನಡೀತೈತೆ, ಭವಿಷ್ಯ ಹಾಳಾಗಲಿ. ಬಟ್ ನಾವು ಏನೈತಿ ಮುಂದಿನ ಸಲ ನಾವು ಏನೈತಿ ಮತ್ತೆ ನಾನು ರಿಟರ್ನ್ ಅಡ್ಮಿಷನ್ ಮಾಡಬೇಕು, ಆಮೇಲೆ ಶಾಲೆಗೆ ಕಳಿಸ್ಬೋದು, ಇಷ್ಟು ನಾವು ವಿಚಾರ ಮಾಡ್ತೀವಿ. ಸರ್ಕಾರದಿಂದ ಜುಲೈ 1ರಿಂದ ಸ್ಕೂಲ್ ಪ್ರಾರಂಭ ಆಗುತ್ತೆ ಅಂತ ಇದ್ದಾರೆ, ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ಸ್ಕೂಲ್ ಸರ್ಕಾರ ಒಳ್ಳೆ ಉದ್ದೇಶ ಸ್ಕೂಲ್ ಮಾಡಬೇಕಂತ ಅವರು ಒಂದು ಡಿಸಿಷನ್ ತೊಗೊಂಡಿದ್ದಾರೆ. ಆದರೆ ಈ ಕರೋನಾ, ಈ COVID-19 ಹೆಚ್ಚು ಎಲ್ಲ ಕಡೆ ವ್ಯಾಪಿಸಿರೋದ್ರಿಂದ ಈ ಮಕ್ಕಳಿಗೆ ತೊಂದರೆ ಆಗ್ತದೆ. ಮಕ್ಕಳಿಗೆ ತೊಂದರೆ ಅಂದರೆ ಎಲ್ಲರೂ ಕೂಡಿ ಒಂದು ಕಡೆ ಇರೋರು, ಆಮೇಲೆ ಮಕ್ಕಳು ಸೋಷಿಯಲ್ ಡಿಸ್ಟೆನ್ಸ್ ಮಾಡೋಕ್ಕಾಗೋದಿಲ್ಲ, ಅವ್ರಿಗೆ ಸರಿಯಾಗಿ ಸ್ಯಾನಿಟೈಸರ್ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಏನಾಗ್ತದೆ, ಸ್ಕೂಲು ಈಗ ಮಾಡೋ ಈ ವೇಳೆಗೆ ಸ್ಟಾರ್ಟ್ ಮಾಡೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.